ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಅಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ರಸಪ್ರಶ್ನಾ ಸ್ಪರ್ಧೆಯನ್ನು ನಡೆಸುವ ವಿಧಾನದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ವಿಡಿಯೋ ಇಷ್ಟಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಆದೇಶವನ್ನು ಮೊಟ್ಟ ಮೊದಲು ಗಮನಿಸೋಣ. ಇದು ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿ, KR ವೃತ್ತ, ನೃಪತುಂಗ ರಸ್ತೆ, ಬೆಂಗಳೂರು. ಇವರ ಒಂದು ಆದೇಶ ಆಗಿರುತ್ತದೆ. ದಿನಾಂಕವನ್ನು ಗಮನಿಸಿ, 9/2/2022 ಪ್ರಕಟಗೊಂಡಿರುವಂತಹ ಒಂದು ಆದೇಶ. ವಿಷಯ ನೋಡಿ ಮತ್ತು ಉಲ್ಲೇಖವನ್ನು ನೋಡಿ. ಮತ್ತು ಈ ಒಂದು ಆದೇಶದಲ್ಲಿ ನಾನು ಕೇವಲ ಮುಖ್ಯವಾದಂತಹ ಅಂಶಗಳನ್ನು ಮಾತ್ರ ನಾನು ಇಲ್ಲಿ ಗಮನಿಸಿ ಮತ್ತು ಚರ್ಚೆ ಮಾಡ್ತಾ ಹೋಗ್ತೀನಿ. 2021-22 ಸಾಲಿನ ವಾರ್ಷಿಕ ಯೋಜನಾ ಮಂಡಳಿಯ ಅನುಮೋದನೆಯ ಮೇರೆಗೆ, ಅಂದರೆ ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ರಸಪ್ರಶ್ನಾ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅಭ್ಯಾಸ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ರಸಪ್ರಶ್ನಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಏನು ರಸಪ್ರಶ್ನಾ ಕಾರ್ಯಕ್ರಮ ಇದೆ, ಇದರ ಒಂದು ಉದ್ದೇಶಗಳನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ. ಈ ಉದ್ದೇಶಗಳನ್ನು ಒಮ್ಮೆ ಓದ್ಕೊಳ್ಳಿ. ಮತ್ತು ಈ ಒಂದು ರಸಪ್ರಶ್ನಾ ಕಾರ್ಯಕ್ರಮದ ಒಂದು ಬೇಸಿಕ್ಸ್ ಅಂದರೆ ಏನಪ್ಪ ಅಂತಂದರೆ, ಭಾರತ ಸ್ವಾತಂತ್ರ್ಯದ 75 ವರ್ಷಗಳ ಸಂಭ್ರಮಾಚರಣೆಯ ಅಂದರೆ ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ರಸಪ್ರಶ್ನಾ ಕಾರ್ಯಕ್ರಮವನ್ನು ತಾಲೂಕು ಹಂತ, ಜಿಲ್ಲಾ ಹಂತ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಒಂದು ರಸಪ್ರಶ್ನಾ ಸ್ಪರ್ಧೆಗಳನ್ನು ಆಯೋಜಿಸುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿರುತ್ತದೆ. ಮತ್ತು ನೋಡಿ, ಸ್ಪರ್ಧೆಯ ಹಂತಗಳನ್ನು ಗಮನಿಸಿ, ಮೊದಲನೇದು ಶಾಲಾ ಹಂತ ಇರ್ತದೆ, ಎರಡನೇದು ತಾಲೂಕು ಹಂತ, ಮೂರನೇದು ಜಿಲ್ಲಾ, ನಂತರ ವಿಭಾಗೀಯ, ನಂತರ ರಾಜ್ಯ ಹಂತದಲ್ಲಿ ಈ ಒಂದು ರಸಪ್ರಶ್ನಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ಇದು ಕೇವಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಅನ್ವಯಿಸ್ತದೆ. ಮತ್ತು ಇದರಲ್ಲಿ ಎರಡು ವಿಭಾಗಗಳಿದ್ದಾವೆ, ಒಂದು ಜೂನಿಯರ್ ಅಂತ, ಇನ್ನೊಂದು ಸೀನಿಯರ್ ಅಂತ. ಜೂನಿಯರ್ ಹಂತದಲ್ಲಿ 5ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳು ಬರ್ತಾರೆ, ಅದೇ ರೀತಿ ಸೀನಿಯರ್ ಹಂತದಲ್ಲಿ 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಬರ್ತಾರೆ. ಮತ್ತು ಈ ಒಂದು ಸ್ಪರ್ಧೆಗೆ ನೋಂದಣಿ ಮಾಡಿಕೊಳ್ಳುವಂತಹ ವಿಧಾನ ಮತ್ತು ಪ್ರಕ್ರಿಯೆ ಬಗ್ಗೆ ಇಲ್ಲಿ ನೋಡೋಣ. ಮೊದಲನೇದಾಗಿ ಈ ಒಂದು ಪ್ರಕ್ರಿಯೆಗೆ ಅಂದರೆ ನೋಂದಣಿಗೆ ಬೇಕಾಗಿರುವಂತಹ ಮುಖ್ಯವಾದಂಥ ಅಂಶಗಳೇನಪ್ಪ ಅಂತಂದರೆ, ನೀವು ಯಾವ ವಿದ್ಯಾರ್ಥಿಯ ನೋಂದಣಿಯನ್ನು ಮಾಡ್ತೀರ ರಸಪ್ರಶ್ನೆಗೆ, ಆ ವಿದ್ಯಾರ್ಥಿಯ ಸ್ಯಾಟ್ ಸೈಡಿ ಬೇಕಾಗ್ತದೆ ಮೇಯ್ನು, ಮತ್ತು ಮೊಬೈಲ್ ಸಂಖ್ಯೆ ಬೇಕು, ಮತ್ತು ಇನ್ನೊಂದು ಪಾಸ್ಪೋರ್ಟ್ ಸೈಜ್ ಒಂದು ಭಾವಚಿತ್ರ ಬೇಕಾಗ್ತದೆ, ಮತ್ತು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರನ್ನು ಬಳಸಿ ವಿದ್ಯಾವಾಹಿನಿ ಪೋರ್ಟಲ್ಗೆ ನೋಂದಣಿಯನ್ನು ಮಾಡಿಕೊಳ್ಬೇಕಾಗ್ತದೆ. ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ. ನಂತರ ಶಾಲಾ ಮಟ್ಟದಿಂದ ತಾಲೂಕು ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾದ ಸ್ಪರ್ಧಿಗಳಿಗೆ ನಿಗದಿಪಡಿಸಿದ ದಿನಾಂಕದಂದು ಯಾವುದೇ ಸಮಯದಲ್ಲಿ ಸ್ಪರ್ಧಿಸಲು ಅವಕಾಶ ಇರ್ತದೆ, ಅಥವಾ ಶಾಲೆ ಅಥವಾ ಮನೆಯಿಂದ ಅಂತ ಅಂದರೆ, ಇದಕ್ಕೆ ಮುಂದೆ ನಾನು ಹೇಳ್ತೀನಿ ಇದನ್ನು ಹೇಗೆ ಅಂತೇಳಿ. ಇಲ್ಲಿ ಎರಡು ಹಂತಗಳು, ಎರಡು ವಿಭಾಗ ಇರುತ್ತೆ, ಒಂದು ಜೂನಿಯರ್ ಮತ್ತು ಇನ್ನೊಂದು ಸೀನಿಯರ್ ಅಂತೇಳಿ. ಈ ಎರಡು ಹಂತದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಳಿಸಿದ 3 ವಿದ್ಯಾರ್ಥಿಗಳನ್ನು ತಾಲೂಕು, ಜಿಲ್ಲಾ, ವಿಭಾಗ ಮತ್ತು ರಾಜ್ಯ ಹಂತದಲ್ಲಿ ಆಯ್ಕೆ ಮಾಡಲಾಗ್ತದೆ. ಮತ್ತು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಆಯ್ಕೆಯಾದ 3 ಜನ ವಿಜೇತರಿಗೆ ಪ್ರತ್ಯೇಕವಾದ ಪ್ರಮಾಣ ಪತ್ರ ಮತ್ತು ನಗದು ಬಹುಮಾನ ಇರ್ತದೆ ತಾಲೂಕು ಹಂತಕ್ಕೆ. ನಂತರ ವಿಜೇತರಿಗೆ ಬಹುಮಾನದ ಮೊತ್ತವನ್ನು ವರ್ಗಾಯಿಸೋದಕ್ಕೆ ಬ್ಲಾಕ್ ಮಟ್ಟದಲ್ಲಿ ವಿಜೇತರು ಏನು ಮಾಡಬೇಕಪ್ಪ ಅಂದರೆ, ಬ್ಯಾಂಕ್ ಖಾತೆಯ ಸಂಖ್ಯೆ, ಬ್ಯಾಂಕ್ ಹೆಸರು ಮತ್ತು IFSC ಕೋಡು, ಶಾಖೆಯ ಹೆಸರನ್ನು, ಪಾಸ್ಬುಕ್ನ ನಕಲು ಇತ್ಯಾದಿ ಬ್ಯಾಂಕಿನ ವಿವರಗಳನ್ನು ಸಲ್ಲಿಸಬೇಕಾಗ್ತದೆ. ಮತ್ತು ಬಹುಮಾನದ ಮೊತ್ತವನ್ನು ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಅವರು ಏನು ಮಾಡ್ತಾರೆ, ವರ್ಗಾವಣೆಯನ್ನು ಮಾಡ್ತಾರೆ. ನೋಡಿ, ಶಾಲಾ ಹಂತದಿಂದ ಆಯ್ಕೆಯಾದ ವಿದ್ಯಾರ್ಥಿಗಳು, ತಾಲೂಕು ಮಟ್ಟದಲ್ಲಿ ಆಯ್ಕೆಯಾದ 3 ಜನ ಸ್ಪರ್ಧಿಗಳು, ಶಾಲಾ ಹಂತದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಆ 3 ಜನ ವಿದ್ಯಾರ್ಥಿಗಳು ಏನು ಬರ್ತಾರೆ, BRC ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ BO ಹಾಗೂ BRC ಅವರ ನೇತೃತ್ವದಲ್ಲಿ ಜಿಲ್ಲಾ ಹಂತದ ಆನ್ಲೈನ್ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗ್ತದೆ. ನಂತರ ಜಿಲ್ಲಾ ಮಟ್ಟದಲ್ಲಿ ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಿಂದ 3 ಜನ ಟಾಪರ್ಸ್ಗಳನ್ನು ಆಯ್ಕೆ ಮಾಡ್ತಾರೆ, ಅಂದರೆ ಜೂನಿಯರಿಗೆ 3, ಸೀನಿಯರಿಗೆ 3 ಜನನ ಆಯ್ಕೆ ಮಾಡ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದ 3 ವಿಜೇತರಿಗೆ ಪ್ರತ್ಯೇಕವಾದಂಥ ಪ್ರಮಾಣ ಪತ್ರ ಮತ್ತು ನಗದನ್ನು ನೀಡಲಾಗ್ತದೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ 3 ಸ್ಥಾನಗಳಿರುತ್ತೆ, ಪ್ರಥಮ, ದ್ವಿತೀಯ ಮತ್ತು ತೃತೀಯ. ಇವರು ಸಹ ಏನು ಮಾಡಬೇಕು ಅಂದರೆ, ವಿದ್ಯಾರ್ಥಿಗಳು BRC ಮತ್ತು
ಬಿಆರ್ಸಿ ಕೇಂದ್ರಕ್ಕೆ ಭೇಟಿ ನೀಡಿ ಬಿಇಒ ಮತ್ತು ಬಿಆರ್ಸಿ ಅವರ ನೇತೃತ್ವದಲ್ಲಿ ವಿಭಾಗ ಮಟ್ಟದ ರಸಪ್ರಶ್ನೆಯನ್ನು ಭಾಗವಹಿಸಬೇಕಾಗ್ತದೆ. ನಂತರ ವಿಭಾಗ ಮಟ್ಟದ ವಿಜೇತರಿಗೆ ಅವರಿಗೂ ಸಹ ಪ್ರತ್ಯೇಕವಾದ ಪ್ರಮಾಣ ಪತ್ರ ಮತ್ತು ನಗದ ಇದನ್ನು ಬಹುಮಾನವನ್ನು ಕೊಡಲಾಗ್ತದೆ. ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಕೊಡಲಾಗ್ತದೆ. ನೋಡಿ, ನೀವು ಮೂರು ಹಂತದಲ್ಲಿ ತಾಲೂಕು, ಜಿಲ್ಲಾ ಮತ್ತು ಇನ್ನು ವಿಭಾಗೀಯ ಹಂತಕ್ಕೆ, ಮೂರು ಹಂತಕ್ಕೆ ನೀವು ಬಿಆರ್ಸಿ ಕೇಂದ್ರದಲ್ಲೇ ಭಾಗವಹಿಸಬೇಕಾಗ್ತದೆ. ಬಟ್ಟು ಪ್ರತಿ ವಿಭಾಗದ ಪ್ರಥಮ ದ್ವಿತೀಯ ಸ್ಥಾನ ಪಡೆದ ಇಬ್ಬರು ವಿದ್ಯಾರ್ಥಿಗಳು ಒಟ್ಟು ನಾಲ್ಕು ವಿಭಾಗಗಳಿಂದ ಎಂಟು ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆ ಮಾಡಲಾಗ್ತದೆ. ರಾಜ್ಯ ಮಟ್ಟದ ಸ್ಪರ್ಧೆಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಂಥ ಇಬ್ಬರು ವಿದ್ಯಾರ್ಥಿಗಳು, ಒಟ್ಟು ನಾಲ್ಕು ವಿಭಾಗಗಳಿದೆ, ನಾಲ್ಕು ವಿಭಾಗದಿಂದ ಒಟ್ಟು ಎಂಟು ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆ ಮಾಡಲಾಗ್ತದೆ. ನಂತರ ರಾಜ್ಯ ಮಟ್ಟದಲ್ಲಿ ಆನ್ಲೈನ್ ಕ್ವಿಝ್ ಇರೋದಿಲ್ಲ, ಇಲ್ಲಿ ಕೇವಲ ಮುಖಾಮುಖಿಯಾಗಿ ಕ್ವಿಝನ್ನು ಮಾಡಲಾಗ್ತದೆ. ಅಂದರೆ ಒಬ್ಬರು ಕ್ವಿಝ್ ಮಾಸ್ಟರ್ ಇರ್ತಾರೆ, ಅವರ ಮೂಲಕ ಸ್ಪರ್ಧೆಯನ್ನು ನೇರವಾಗಿ ಮಾಡಲಾಗ್ತದೆ. ನಂತರ ಸ್ಪರ್ಧಾ ನಿಯಮಗಳಿದೆ, ಇಲ್ಲಿ ಈ ಒಂದು ಟಾಪಿಕ್ ಏನೇನು ಕ್ವಿಝಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ನೋಡಿ, ಪಠ್ಯ ವಿಷಯವನ್ನು ಆಧರಿಸಿದ್ದು ಗಣಿತ, ವಿಜ್ಞಾನ, ಭಾರತದ ಇತಿಹಾಸ, ಪರಂಪರೆ, ಭೌಗೋಳಿಕ, ಸಾಂಸ್ಕೃತಿಕ, ಸಾಹಿತ್ಯ, ಭಾಷೆ, ಕಲೆ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಒಳಗೊಂಡಿರುತ್ತದೆ. ಪ್ರತಿ ಹಂತದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳಿಗೆ 30 ಬಹು ಆಯ್ಕೆ ಪ್ರಶ್ನೆಗಳಿಗೆ 15 ನಿಮಿಷಗಳ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. 15 ನಿಮಿಷದಲ್ಲಿ 30 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ. ಅಲ್ಲಿ ಇನ್ನೊಂದು ಕೌಂಟ್ ಆಗುತ್ತೆ, ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಉತ್ತರಿಸಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗ್ತದೆ. ಈಗ ಎಲ್ಲರೂ ಆನ್ಸರ್ ಮಾಡ್ತಾರೆ, ಬಟ್ ಕಡಿಮೆ ಸಮಯದಲ್ಲಿ ಯಾರು ಆನ್ಸರ್ ಮಾಡ್ತಾರೆ ಅವರು ಟಾಪಲ್ಲಿ ಬರ್ತಾರೆ. ಟಾಪರ್ಗಳ ಆಯ್ಕೆಯು ಸಂಪೂರ್ಣವಾಗಿ ಸಾಫ್ಟ್ವೇರ್ ಆಧಾರಿತವಾಗಿರುತ್ತದೆ, ಅಲ್ಲಿ ಯಾವುದೇ ಮಾನವ ಸಂವಹನ ಇರೋದಿಲ್ಲ. ಮತ್ತು ವಿದ್ಯಾರ್ಥಿಯು ಆನ್ಲೈನಲ್ಲಿ ಉತ್ತರಿಸಲು ಆಯ್ಕೆ ಮಾಡಿಕೊಂಡಿರುವ ಭಾಷೆಯಲ್ಲಿ ಅಂದರೆ ಕನ್ನಡ ಅಥವಾ ಇಂಗ್ಲೀಷ್ ಇರುತ್ತೆ, ಆ ಒಂದು ಭಾಷೆಯಲ್ಲಿ ಅವ್ರು ಏನು ಮಾಡಬೇಕು ಉತ್ತರವನ್ನು ಕೊಡಬೇಕಾಗ್ತದೆ. ಮತ್ತು ಮತ್ತೆ ಬದಲಾವಣೆಗೆ ಅವಕಾಶ ಇರೋದಿಲ್ಲ, ಭಾಷೆ ಬದಲಾವಣೆ ಮಾಡ್ಕೊಳ್ಳೋಕೆ ಅವಕಾಶ ಇರೋದಿಲ್ಲ. ನೋಂದಣಿಯ ನಂತರ ಸ್ಪರ್ಧೆಯ ರೂಪುರೇಷೆಗಳನ್ನು ತಿಳಿದುಕೊಳ್ಳಲು ವಿದ್ಯಾರ್ಥಿಗಳು ನಿಗದಿತ ದಿನಾಂಕದವರೆಗೆ ಟ್ರಯಲ್ ಆಧಾರದ ಮೇಲೆ ರಸಪ್ರಶ್ನೆಯನ್ನು ಆಡ್ಬೋದು. ಅದು ತೋರಿಸ್ಕೊಡ್ತೀನಿ. ಅದು ನಂತರ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಆಯಾ ಸುತ್ತುಗಳಲ್ಲಿ ಒಂದು ಬಾರಿ ಮಾತ್ರ ಭಾಗವಹಿಸ್ಬೋದಾಗಿರ್ತದೆ. ನಂತರ ಅಂದರೆ ಒಂದು ಸುತ್ತು ಅಂದರೆ ಒಂದು ಸರಿ ಮಾತ್ರ ಭಾಗವಹಿಸ್ಬೋದು. ಮತ್ತು ಪ್ರಶ್ನೆಗಳಲ್ಲಿ ಯಾದೃಚ್ಛಿಕವಾಗಿರ್ತವೆ, ಅಂದರೆ ಎಲ್ಲರಿಗೂ ಒಂದೇ ಥರ ಪ್ರಶ್ನೆ ಬರೋದಿಲ್ಲ, ಇರೋ ಪ್ರಶ್ನೆಗಳೇ ಶಫಲಾಗಿರುತ್ತೆ. ಪ್ರತಿ ಸರಿ ಉತ್ತರಕ್ಕೆ ಒಂದು ಅಂಕ ಇರುತ್ತೆ, ತಪ್ಪು ಉತ್ತರಕ್ಕೆ 0 ಇರುತ್ತೆ. ಹಾಗೂ ಪ್ರಶ್ನೆಯನ್ನು ಬಿಟ್ಟು ಬಿಟ್ಟರೆ ಅದಕ್ಕೂ ಸಹ 0 ಅಂಕ ಇರುತ್ತೆ. ಪ್ರತಿ ಪ್ರಶ್ನೆಗೆ ಉತ್ತರಿಸಲು ತೆಗೆದುಕೊಂಡ ಸಮಯವನ್ನು ಪರಿಗಣಿಸಲಾಗ್ತದೆ. ಈಚ್ ಕ್ವಶನ್ಗೆ ಎಷ್ಟು ಟೈಮ್ ತೊಗೊಂಡ್ರೆ ಅದನ್ನು ಸಹ ಕೌಂಟ್ ಆಗುತ್ತೆ. ಸ್ಪರ್ಧೆಯಲ್ಲಿ ಹಿಂದಿನ ಪ್ರಶ್ನೆಗೆ ಹೋಗಲು ಅವಕಾಶ ಇಲ್ಲ. ಒಂದು ಪ್ರಶ್ನೆ ಆಯ್ಕೆ ಮಾಡಿ ಆನ್ಸರ್ ಮಾಡಿದರೆ ನಂತರ ಎರಡನೇ ಪ್ರಶ್ನೆಗೆ ಹೋಗಿದ್ದಾರೆ ಅಂದರೆ ಮತ್ತೆ ಒಂದನೇ ಪ್ರಶ್ನೆಗೆ ವಾಪಸ್ ಬರೋಕ್ಕೆ ಅವಕಾಶ ಇರೋದಿಲ್ಲ. ನಂತರ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ಸ್ಪರ್ಧೆಯನ್ನು ಮುಗಿಸಿದ ತಕ್ಷಣ ಆನ್ಲೈನ್ನಲ್ಲಿ ಪ್ರಮಾಣ ಪತ್ರವನ್ನು ಪಡೆಯೋದಕ್ಕೆ ಮತ್ತು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಸ್ಪರ್ಧೆಯಲ್ಲಿ ಏನಾದರೂ ತಾಂತ್ರಿಕ ಸಮಸ್ಯೆಗಳು ಉಂಟಾದರೆ ಅದಕ್ಕೆ ಇಲಾಖೆ ಜವಾಬ್ದಾರಿ ಅಲ್ಲ. ಮತ್ತು ಯಾವುದೇ ತಾಂತ್ರಿಕ ದೋಷದಿಂದ ಸ್ಪರ್ಧೆಗೆ ಅಡ್ಡಿಯಾದರೆ ಅಭ್ಯರ್ಥಿ ಬಿಟ್ಟು ಹೋದ ಪ್ರಶ್ನೆಯಿಂದ ಮತ್ತೆ ಪುನರಾರಂಭಿಸ್ಬೋದು. ಮತ್ತು ಉಳಿದ ಸಮಯವನ್ನು ರಸಪ್ರಶ್ನೆ ಸ್ಪರ್ಧೆಗೆ ಪರಿಗಣಿಸಲಾಗ್ತದೆ. ಇನ್ನೆಷ್ಟು ಟೈಮ್ ಇರುತ್ತೆ ಅಷ್ಟನ್ನು ಟೈಮ್ ಕೊಡ್ತಾರೆ. ಲೆಕ್ಕಾಚಾರ ಸಮಯವನ್ನು ಪ್ರಾರಂಭದಿಂದ ಪರಿಗಣಿಸಲಾಗ್ತದೆ. ನೆಕ್ಸ್ಟ್, ನಿಗದಿತ ವೇಳಾಪಟ್ಟಿಯಂತೆ ವಿದ್ಯಾರ್ಥಿಗಳು ರಸಪ್ರಶ್ನೆ ಸ್ಪರ್ಧೆಗೆ ಹಾಜರಾಗಬೇಕು. ಏನು ವೇಳಾಪಟ್ಟಿ ಕೊಟ್ಟಿದ್ದಾರೆ ಆ ಥರ ಯಾವುದೇ ಕಾರಣದಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸ್ಪರ್ಧೆಯನ್ನು ತಪ್ಪಿಸಿಕೊಂಡರೆ ಅದಕ್ಕೆ ಯಾವುದೇ ಆಪ್ಷನ್ ಇರೋದಿಲ್ಲ. ನಂತರ, ಸ್ಪರ್ಧೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಯು ಪರದೆಯನ್ನು ಬಿಡಬಾರದು ಅಥವಾ ಕಿಟಕಿಯನ್ನು ಮುಚ್ಚಬಾರದು, ಯಾರ ಸಹಾಯವನ್ನು ಪಡಿಬಾರದು. ಅವರೇ ವಾಲಂಟ್ರಿಯಾಗಿ ಮಾಡಬೇಕಾಗ್ತದೆ, ಯಾಕೆಂದರೆ ಇದು ವಿದ್ಯಾರ್ಥಿಗಳ ಜ್ಞಾನಾರ್ಜನೆ ಬೆಳವಣಿಗೆಗೆ ಒಂದು ಕ್ವಿಝನ್ನು ಮಾಡ್ತಾ ಇರೋವಂಥದ್ದು. ಸ್ಪರ್ಧೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾವು ಏನು ಮಾಡಬೇಕು ಮತ್ತು ಫಲಿತಾಂಶವನ್ನು ಪರಿಶೀಲಿಸಲು ವೆಬ್ಸೈಟಿಗೆ ನಿಯಮಿತವಾಗಿ ಭೇಟಿ ಕೊಡ್ತಾ ಇರಬೇಕಾಗ್ತದೆ. ಮತ್ತು ಇಲಾಖೆ ಯಾವುದೇ ಒಂದು ಪ್ರತ್ಯೇಕ ಸಂವಹನವನ್ನು ಮಾಡೋದಿಲ್ಲ. ರಸಪ್ರಶ್ನೆ ಸ್ಪರ್ಧೆಯ ವೇಳಾಪಟ್ಟಿಯನ್ನು ನೋಡ್ಕೊಳ್ಳಿ. ನೋಂದಣಿ 10ನೇ ತಾರೀಕಿಂದ ಪ್ರಾರಂಭ ಆಗಿದೆ, ಅಪ್ಟು 20ನೇ ತಾರೀಕುವರೆಗೂ ನೋಂದಣಿ ಇರ್ತದೆ. ನಂತರ ಅದಕ್ಕೆ 24 ಗಂಟೆಗಳು ಅಂದರೆ ಅವಕಾಶ ಇರುತ್ತೆ, ಅಂದರೆ ಟೈಮಿಂಗ್ಸ್ ಹಿಂದೆ ಈ ದಿನಾಂಕದಿಂದ ಈ ದಿನಾಂಕದವರೆಗೆ 24 ಗಂಟೆಯೂ ಸಹ ಓಪನ್ ಇರುತ್ತೆ ನೋಂದಣಿಗೆ. ತಾಲೂಕು ಮಟ್ಟದ ಸ್ಪರ್ಧೆ ಇರುವಂಥದ್ದು ಜೂನಿಯರ್ ವಿದ್ಯಾರ್ಥಿಗಳಿಗೆ 28/2/22 ಇದೆ, ಮತ್ತು ಸೀನಿಯರ್ ವಿದ್ಯಾರ್ಥಿಗಳಿಗೆ 2/2/22 ಅಂತ ಇದೆ. ಇದು ತಪ್ಪಾಗಿದೆ ಡೇಟು, 2/3/2022 ಇದು, ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ ಇದು. ನೆಕ್ಸ್ಟು, ಫಲಿತಾಂಶ ಪ್ರಕಟಣೆ 3/3/2022 ಆಗಿದೆ. ಜಿಲ್ಲಾ ಮಟ್ಟದ ಸ್ಪರ್ಧೆ ನೋಡಿ, 5/3
ನಂತರ ಸೀನಿಯರ್ ವಿದ್ಯಾರ್ಥಿಗಳಿಗೆ 5-3, ಫಲಿತಾಂಶ ಪ್ರಕಟಣೆ 6-3, ವಿಭಾಗ ಮಟ್ಟದ್ದು 8-3 ಕಂಟಿನ್ಯೂಷನ್ ಇದೆ, ಸ್ವಲ್ಪ ಗ್ಯಾಪ್ ಇದೆ ಅಷ್ಟೇ. ಸೀನಿಯರ್ ವಿದ್ಯಾರ್ಥಿಗಳಿಗೆ 8-3, ಫಲಿತಾಂಶ 9, ರಾಜ್ಯ ಹಂತ 11-3, ಸೀನಿಯರ್ ವಿದ್ಯಾರ್ಥಿಗಳಿಗೆ 11-3, ಫಲಿತಾಂಶ ಅವತ್ತೇ. ನೋಡಿ ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶಸ್ತಿಯ ವಿವರವನ್ನು ನೋಡಿ. ತಾಲೂಕು ಹಂತಕ್ಕೆ ಪ್ರಥಮ ಭವನ 1,000, ದ್ವಿತೀಯ ಹಂತಕ್ಕೆ 500 ರೂಪಾಯಿ ಇರುತ್ತೆ, ತೃತೀಯ ಹಂತಕ್ಕೆ 250 ಇರುತ್ತೆ. ಆ ಥರ ಪ್ರೈಸಸ್ ಇದೆ ನೋಡಿ. ರಾಜ್ಯ ಹಂತಕ್ಕೆ 10,000 ಬಹುಮಾನ ಇರುತ್ತೆ, ಪ್ರಥಮ ಬಹುಮಾನ ಇಷ್ಟು. ರಸಪ್ರಶ್ನೆ ಸ್ಪರ್ಧೆಯನ್ನು ವಿವಿಧ ಹಂತಗಳಲ್ಲಿ ಅನುಷ್ಠಾನಗೊಳಿಸಬೇಕಾದ ಅಧಿಕಾರಿಗಳು ಯಾವೆಲ್ಲ ಒಂದು ಕ್ರಮಗಳನ್ನು ತೆಗೆದುಕೋಬೇಕು ಅನ್ನೋದನ್ನು ನೋಡಿ. ಶಾಲಾ ಹಂತದಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಉಚಿತವಾಗಿ ಭಾಗವಹಿಸ್ಬೋದು, ಎಲ್ಲ ಮಕ್ಕಳಿಗೂ ಅವಕಾಶ ಇದೆ. ಮತ್ತು ವಿದ್ಯಾವಾಹಿನಿ ಪೋರ್ಟಲ್ನಲ್ಲೇ ವಿದ್ಯಾರ್ಥಿ ಏನು ಮಾಡಬೇಕು ಅಂದರೆ ಸ್ಯಾಟ್ಸ್ ಐಡಿಯನ್ನು ಹಾಕಿ ಫೋಟೋ ಮತ್ತು ಮೊಬೈಲ್ ಸಂಖ್ಯೆಯನ್ನು ನೀಡಿ ನೋಂದಣಿಯನ್ನು ಮಾಡ್ಕೋಬೇಕು. ಸಂಬಂಧಿಸಿದ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಶಾಲಾ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಒಂದು ಹೆಚ್ಚು ನೋಂದಣಿ ಆಗುವಂತೆ ಕ್ರಮವಹಿಸಬೇಕಾಗ್ತದೆ. ಮತ್ತು STM ಸದಸ್ಯರಿಗೆ, ಪೋಷಕರಿಗೆ, ಸಮುದಾಯಕ್ಕೆ ಈ ಮಾಹಿತಿಯನ್ನು ಪ್ರಚಾರಪಡಿಸಬೇಕಾಗ್ತದೆ. ತಾಲೂಕು ಹಂತದಲ್ಲಿ ತಾಲೂಕು ಅನುಷ್ಠಾನ ಅಧಿಕಾರಿಗಳು ಏನಿರ್ತಾರೆ, BO, BRC, BRP, CRP, ECO, ಮತ್ತು ಶಾಲಾ ಮುಖ್ಯ ಶಿಕ್ಷಕರಿಗೆ ಮತ್ತು ಶಿಕ್ಷಕರಿಗೆ ಮಾಹಿತಿಯನ್ನು ನೀಡಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕು ಅನುಷ್ಠಾನ ಅಧಿಕಾರಿಗಳ ಸಭೆಯನ್ನು ಏರ್ಪಡಿಸಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಿ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶವನ್ನು ಕೊಡಬೇಕು. ಜಿಲ್ಲಾ ಹಂತದಲ್ಲೂ ಸೇಮ್ ಮಾಹಿತಿ ಬರುತ್ತೆ. ಹೀಗೆ ನಾವು ಏನು ಮಾಡಬೇಕಾಗುತ್ತೆ, ಈ ಒಂದು ಕ್ವಿಜನ್ನು ನೋಂದಣಿ ಮಾಡಬೇಕಾಗುತ್ತೆ. ಇದೊಂದು ಬ್ರೀಫ್ ಆಗಿದೆ ನೋಡಿ, ಸಮಗ್ರ ಶಿಕ್ಷಣ ಕರ್ನಾಟಕ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆ. ಇದನ್ನು 75 ವರ್ಷಗಳ ಭಾರತೀಯ ಸ್ವಾತಂತ್ರ್ಯ ಅಥವಾ ಆಜಾದಿ ಕಾ ಅಮೃತ್ ಮಹೋತ್ಸವವನ್ನು ಆಚರಿಸಲು ಮತ್ತು ಸ್ಮರಿಸಲು ಮಾಡ್ತಿರೋಂಥದ್ದು ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆ ನೋಡಿ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅರ್ಹತೆ ನೋಡಿ, ಒಮ್ಮೆ ಸರ್ಕಾರಿ ಶಾಲೆಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಮಾತ್ರ, ಕಿರಿಯ ಹಂತ 5-7, ಹಿರಿಯ ಹಂತ 8-10, ವಿದ್ಯಾವಾಹಿನಿ ವೆಬ್ಸೈಟ್ನಲ್ಲಿ ನೋಂದಣಿ ಮಾಡ್ಕೋಬೇಕು. ಮತ್ತು ಉತ್ತಮ ಇಂಟರ್ನೆಟ್ ಸಾಮರ್ಥ್ಯವನ್ನು ಹೊಂದಿರುವ ಈ ಕೆಳಗಿನವುಗಳನ್ನು ಬಳಸಿಕೊಂಡು ಆಡಬಹುದು. ಒಂದು ಸ್ಮಾರ್ಟ್ಫೋನ್ ಬಳಸ್ಬೋದು, ಟ್ಯಾಬ್ಲೆಟು, ಡೆಸ್ಕ್ಟಾಪು, ಲ್ಯಾಪ್ಟಾಪ್ ಬಳಸ್ಕೊಂಡು ಮಾಡ್ಬೋದು. ಈ ನಾಲ್ಕರಲ್ಲಿ ಯಾವುದಾದ್ರೂ ಬಳಸ್ಬೋದು. ಸ್ಪರ್ಧೆಯ 4 ಹಂತಗಳು ಹೇಳಿದ್ವಲ್ಲ, ಮೊದಲನೇದು ಶೈಕ್ಷಣಿಕ ಬ್ಲಾಕ್ ಮಟ್ಟ ತಾಲೂಕು ಹಂತ, ಎರಡನೇದು ಜಿಲ್ಲಾ ಮಟ್ಟ, ಮೂರನೇದು ವಿಭಾಗ ಮಟ್ಟ, ನಾಲ್ಕನೇದು ರಾಜ್ಯ ಮಟ್ಟ ಇರ್ತದೆ. ನಂತರ ಸ್ಪರ್ಧೆಯ ಪ್ರತಿಯೊಂದು ಹಂತದಲ್ಲೂ ನಗದು ಬಹುಮಾನಗಳು ಮತ್ತು ಪ್ರಮಾಣ ಪತ್ರಗಳನ್ನು ನೀಡಲಾಗ್ತದೆ. ಈಗ ಆಲ್ರೆಡಿ ವೇಳಾಪಟ್ಟಿ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ, ಇದೊಂದು ಬ್ರೀಫ್ ಆದಂತಹ PDF ಆಗಿರ್ತದೆ. ಈ ಆದೇಶದ ನಂತರ ಈಗ ನಾವು ಯಾವ ರೀತಿ ನೋಂದಣಿಯನ್ನು ಮಾಡ್ಕೋಬೇಕು ವಿದ್ಯಾರ್ಥಿಗಳು, ಮತ್ತು ಯಾವ ರೀತಿಯಲ್ಲಿ ಕ್ವಿಜನ್ನು ಡೆಮೋ ಕ್ವಿಜನ್ನು ಮಾಡಬೇಕು, ಮತ್ತು ಈ ಕ್ವಿಜಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ಪಾಸ್ವರ್ಡನ್ನು ಬಳಸಿ ಹೇಗೆ ಲಾಗಿನ್ ಆಗಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಮರ ಶಿಕ್ಷಣ ಕರ್ನಾಟಕ ರಸಪ್ರಶ್ನೆ ಸ್ಪರ್ಧೆಗೆ ನೋಂದಣಿ ಮತ್ತು ರಸಪ್ರಶ್ನೆ ಆಡಲು ಡೆಮೋ. ಇಲ್ಲಿ ನೀವು ಕ್ರೋಮ್ ಬ್ರೌಸರನ್ನು ಯೂಸ್ ಮಾಡೋದಾದರೆ ಇಲ್ಲಿ ಒಂದು URL ಕೋಡನ್ನು ಟೈಪ್ ಮಾಡಿ 164.100.1.33.7 ಅಂತ ಡೈರೆಕ್ಟು ವಿದ್ಯಾವಾಹಿನಿ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ಇಲ್ಲಿ ಸುಮಾರು ಆಪ್ಷನ್ಗಳನ್ನು ನೀವು ನೋಡ್ತಾ ಇದ್ದೀರಾ, ಮತ್ತು ಎರಡು ಲ್ಯಾಂಗ್ವೇಜ್ಗಳಲ್ಲಿ ನೀವು ಇನ್ಸ್ಟ್ರಕ್ಷನ್ಸನ್ನು ಓದ್ಬೋದು. ಅಲ್ಲಿ ಮೇಲ್ಗಡೆ ಇಂಗ್ಲೀಷ್ ಮತ್ತು ಕನ್ನಡ ಅಂತ ಇದೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಬೇಕಂದರೆ ಕನ್ನಡ, ಮತ್ತು ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷ್ನಲ್ಲಿ ನಿಮಗೆ ರಸಪ್ರಶ್ನೆ ಬಗ್ಗೆ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ, ತುಂಬ ಮಾಹಿತಿ ಇದೆ. ಇದನ್ನು ನೀವು ಓದ್ಕೋಬೇಕಾಗ್ತದೆ. ಏನು ಮುಖ್ಯ ಶಿಕ್ಷಕರಿಗೆ ಸೂಚನೆಗಳಿದ್ದಾವೆ, ಮತ್ತು ವೇಳಾಪಟ್ಟಿ ಇದೆ. ಅದೇ ರೀತಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ವೇಳಾಪಟ್ಟಿ ಯಾವ ಒಂದು ರಸಪ್ರಶ್ನೆ ಯಾವ ಯಾವ ಸಮಯದಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ಅರ್ಹತೆ ಬಗ್ಗೆ ಇಲ್ಲೊಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನು ಮುಖ್ಯವಾಗಿ ಬಹುಮಾನಗಳು ಅಂದರೆ ಎಲ್ಲ ಹಂತದಲ್ಲಿ ಎಷ್ಟು ಬಹುಮಾನಗಳಿದ್ದಾವೆ ಅಂತ. ನಂತರ ಅದಾದ ನಂತರ ಅಲ್ಲೊಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ STS ಸಂಖ್ಯೆಯನ್ನು ಹಾಕಿ, ನಂತರ ಕೆಳಗಡೆ ಒಂದು ಕ್ಯಾಪ್ಚವನ್ನು ಕಾಣ್ತಾ ಇದ್ದೀರಾ. ಈ ಕ್ಯಾಪ್ಚದ ಮೇಲೆ ನೀವು ಕ್ಯಾಪ್ಚವನ್ನು ಎಂಟ್ರಿ ಮಾಡಿ, ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಎಲ್ಲ ಮಾಹಿತಿ ಸರಿಯಾಗಿದೆ ಅಂತೇಳಿ ಕೊಟ್ಟು ಸಲ್ಲಿಸು ಸಬ್ಮಿಟನ್ನು ಕ್ಲಿಕ್ ಮಾಡಿದರೆ ಈ ರೀತಿಯ ಒಂದು ಪೇಜ್ ಬರುತ್ತೆ. ಇಲ್ಲಿ ಮೊದಲು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿದ ನಂತರ ಕೆಳಗಡೆ ವಾಟ್ಸಪ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ಬೋದು, ಎರಡೂ ಸೇಮ್ ಇರಬಹುದು.
ಎಂಟ್ರಿ ಮಾಡಿ, ನಂತರ ರಸಪ್ರಶ್ನೆ ಸ್ಪರ್ಧೆಗೆ ಭಾಷೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿರ್ತದೆ, ನೀವು ಯಾವ ಭಾಷೆ ಆಯ್ಕೆ ಮಾಡ್ಕೊಳ್ಳಿ. ನಂತರ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಂತಿಷ್ಟು ಕೆ ಬಿ ಅಂತ ಏನಿಲ್ಲ. ಇಲ್ಲಿ ಒಂದು ಫೈಲನ್ನು ಚೂಸ್ ಮಾಡಿ ಮೇಲೆ ರೆಡಿ ಮಾಡಿ ಇಟ್ಕೋಬೇಕು. ಅಲ್ಲಿಂದ ಅದನ್ನು ನೀವೇನು ಮಾಡಬೇಕು, ಫೈಲನ್ನು ಅಪ್ಲೋಡ್ ಫೈಲನ್ನು ಮಾಡಬೇಕಾಗ್ತದೆ. ನಂತರ ಫೋಟೋ ಈ ಥರ ಬರುತ್ತೆ ಇಲ್ಲೊಂದು ನೀವು ಅಪ್ಲೋಡ್ ಮಾಡಿದ ಫೋಟೋ. ನಂತರ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗ್ತದೆ, 4 ಅಂಕಿಯ ಒಂದು ಪಾಸ್ವರ್ಡು. ತುಂಬ ಈಸಿಯಾಗಿ ಸೆಟ್ ಮಾಡ್ಕೋಬೋದು, ಡಿಜಿಟ್ಸ್ ಅಥವಾ ಆಲ್ಫಾಬೆಟ್ಸಲ್ಲಿ. ನಂತರ ಸಬ್ಮಿಟ್ ಕೊಡಿ. ಈ ರೀತಿ ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ ಅಂತೇಳಿ ಬರುತ್ತೆ, ಓಕೆ ಮಾಡಿ. ನಂತರ ಎರಡನೇ ಆಪ್ಷನ್ನು ನಿಮ್ಮ ನಂಬುವುದನ್ನು ಪರಿಶೀಲಿಸೋದು. ಈಗ ಆಲ್ರೆಡಿ ಅರ್ಜಿಯನ್ನು ಹಾಕಿ ನೋಂದಣಿ ಮಾಡಿರ್ತೀರ, ಇದು ಆಗಿದೆಯೋ ಇಲ್ಲೋ ಅಂತೇಳಿ ಪರೀಕ್ಷೆ ಮಾಡ್ಬೋದು. ಪುನಃ ನೀವು ನಂಬುವುದನ್ನು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ STS ನಂಬರು ಕ್ಯಾಪ್ಚವನ್ನು ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟರೆ ನೋಡಿ, ನೀವು ಎಂಟ್ರಿ ಮಾಡಿದ ಡೀಟೇಲ್ಸ್ ಇಲ್ಲಿ ಶೋ ಆಗ್ತಾ ಇದೆ. ಫೋಟೋ ಬಂದಿದೆ ಮತ್ತು ನಿಮ್ಮ ರಸಪ್ರಶ್ನೆಯ ಭಾಷೆ ಬಂದಿದೆ. ನಂತರ ಅದೇ ರೀತಿ ಮೂರನೇ ಒಂದು ಆಪ್ಷನ್ನು, ಇಲ್ಲಿ ನೀವು ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರನ್ನು ಹಾಕಿದರೆ ಮತ್ತು ಇಲ್ಲಿ ಪಾಸ್ವರ್ಡನ್ನು ಹಾಕಿದರೆ ನೀವು ರಸಪ್ರಶ್ನೆಯನ್ನು ಡೆಮೋ ಮಾಡ್ಬೋದು, ಡೆಮೋವಾಗಿ ಆಡ್ಬೋದು. ಇಲ್ಲಿ ನೋಡಿ ಟ್ರಯಲ್ ರೌಂಡನ್ನು ತೆಗೆದುಕೊಂಡು ರಸಪ್ರಶ್ನೆ ಇನ್ಸ್ಟ್ರಕ್ಷನ್ಸ್ ಓಪನ್ ಆಗಿದೆ. ಸ್ಟಾರ್ಟ್ ಕ್ವಿಜನ್ನು ಮಾಡಿದರೆ ಇಲ್ಲಿ ಕ್ವಿಜ್ ಓಪನ್ ಆಗುತ್ತೆ. ನೀವು ಎಷ್ಟು ಸಮಯವನ್ನು ತೆಗೆದುಕೊತಾ ಇದ್ದೀರಾ ಅಲ್ಲಿ ಮೇಲುಗಡೆ ಸೆಕೆಂಡ್ಸು ಸಹ ಕೌಂಟ್ ಆಗ್ತಾ ಹೋಗುತ್ತೆ. ಸೇವ್ ಮಾಡ್ಬೋದು, ಸ್ಕ್ಲಿಪ್ ಮಾಡ್ಬೋದು, ಮತ್ತು ಕ್ವಿಟ್ ಮಾಡ್ಬೋದು. ಇಷ್ಟು ಆಪ್ಷನ್ಸ್ಗಳಿಲ್ಲಿ ಕ್ವಿಜಲ್ಲಿ ಕಂಡುಬರುತ್ತೆ. ಟ್ರಯಲ್ ವರ್ಷನ್ ಅಂತ ಇದೆ, ತಾಲೂಕು ಅಂತ. ನಂತರ ಕ್ವಿಜನ್ನು ಸಬ್ಮಿಟ್ ಮಾಡಿದ ನಂತರ ಎಷ್ಟು ಸಮಯವನ್ನು ತೆಗೆದುಕೊಂಡ್ರಿ, ಎಷ್ಟು ಪ್ರಶ್ನೆಗೆ ಉತ್ತರಿಸಿದ್ರಿ ಅನ್ನೋದು ಇಲ್ಲಿ ಮಾಹಿತಿ ಬರುತ್ತೆ. ನಂತರ ಕ್ಲೋಸ್ ಮಾಡಿ. ನಂತರದ ಒಂದು ಆಪ್ಷನ್ನು ಅಂಕಗಳನ್ನು ಪರಿಶೀಲನೆ ಮಾಡುವಂಥದ್ದು. ಎಗೇನ್ ಇಲ್ಲಿ STS ನಂಬರನ್ನು ಹಾಕಬೇಕು ಮತ್ತು ಕ್ಯಾಪ್ಚವನ್ನು ಹಾಕಿ. ಟ್ರಯಲ್ ರೌಂಡ್ದಾಗಿದೆ, ಟ್ರಯಲ್ ರೌಂಡ್ದಾಕಿ ತಾಲೂಕು ಮಟ್ಟ ತಾಲೂಕು ಮಟ್ಟದಾಕಿ ನಂತರ ಸಲ್ಲಿಸು ಕೊಡಿ. ಇಲ್ಲಿ ನೋಡಿ ಕೆಳಗಡೆ ಸರಿಯಾದ ಉತ್ತರಗಳ ಸಂಖ್ಯೆ 3 ಮತ್ತು ತೆಗೆದುಕೊಂಡ ಸಮಯ ಬಂದಿದೆ. ಅದೇ ರೀತಿ ನಂತರದ ಆಪ್ಷನ್ನು ಪ್ರಮಾಣ ಪತ್ರವನ್ನು ತೆಗೆದುಕೊಡುವಂಥದ್ದು. ಇಲ್ಲಿ STS ನಂಬರು ಕ್ಯಾಪ್ಚವನ್ನು ಹಾಕಿ ಮತ್ತು ಸಬ್ಮಿಟ್ ಕೊಡಿ. ಇಲ್ಲಿ ನೋಡಿ ಬಂದಿದೆ ಪ್ರಮಾಣ ಪತ್ರ, ಇಲ್ಲಿ ಕೆಳಗಡೆ ಪ್ರಿಂಟ್ ಆಗ್ತದೆ. ನೆಕ್ಸ್ಟು ರಸಪ್ರಶ್ನೆ ಸ್ಪರ್ಧೆಯ ಜಿಲ್ಲಾವಾರು ವಿವರವನ್ನು ನೀವು ಇಲ್ಲಿ ಪರಿಶೀಲನೆ ಮಾಡ್ಬೋದು. ವಿಜೇತರ ಪಟ್ಟಿಯನ್ನು ನೋಡ್ಬೋದಿದ್ದೀರಾ. ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ತಾಲೂಕನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಮಾಹಿತಿ ಬರುತ್ತೆ, ಸಬ್ಮಿಟನ್ನು ಕೊಡಬೇಕಾಗ್ತದೆ. ಈಗ ಇಷ್ಟು ಮಾಹಿತಿಗಳು ಇರಲಿ ಇದ್ದಾವೆ. ಧನ್ಯವಾದ.